ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ಪುರುವಾರ ಹೋಬಳಿ ಕೊಡಗದಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚನ್ನಸಾಗರ ಗ್ರಾಮದಲ್ಲಿ ಒಟ್ಟು 80 ಅಧಿಕ ಕುಟುಂಬಗಳಿವೆ. ಪುರುಷರು, ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 400 ಅಧಿಕ ಜನತೆ ವಾಸವಿದ್ದಾರೆ. ಸ್ಥಳೀಯವಾಗಿ ಸರ್ಕಾರಿ ಶಾಲೆ, ಅಂಗನವಾಡಿ ಕೇಂದ್ರವಿದ್ದು ಮಳೆಯ ನೀರಿನಲ್ಲಿ ಮುಳುಗಡೆ ಆಗಿ ಸಮಸ್ಯೆ ಸೃಷ್ಟಿಯಾಗಿದೆ. ಚನ್ನಸಾಗರ ಗ್ರಾಮದ 80 ಮನೆಯಲ್ಲಿ ರೈತರು ಶೇಖರಣೆ ಮಾಡಿದ್ದ ರಾಗಿ, ಭತ್ತ ಮತ್ತು ದಿನಸಿ ವಸ್ತುಗಳು ಸಂಪೂರ್ಣ ನಾಶವಾಗಿದೆ. ಜಯಮಂಗಳಿಯ ನದಿಯ ನೀರು ಮನೆಯೊಳಗೆ ನುಗ್ಗಿರುವ ಪರಿಣಾಮ ಮನೆಯ ಆವರಣ ಕೆಸರು ಗದ್ದೆಯಾಗಿದೆ. ವಿದ್ಯಾರ್ಥಿಗಳ ಪುಸ್ತಕ ಮತ್ತು ರೈತರ ದಾಖಲೆಗಳು ಸಂಪೂರ್ಣ ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಜಾನುವಾರುಗಳಿಗೆ ಶೇಖರಣೆ ಮಾಡಿದ್ದ ಮೇವು ಸಹ ನೀರಿನಲ್ಲಿ ಹರಿದು ಹೋಗಿದೆ. ಚನ್ನಸಾಗರ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಸರಸ್ವತಿ ಮಾತನಾಡಿ, ಅಂಗನವಾಡಿ ಕೇಂದ್ರದಲ್ಲಿದ್ದ ದಾಖಲೆ ಮತ್ತು ದಿನಸಿ ಸಾಮಾನು ನಾಶವಾಗಿವೆ. ಪ್ರಸ್ತುತವೂ ಕಟ್ಟಡದೊಳಗೆ ನೀರಿನಿಂದ ಜಲಾವೃತವಾಗಿದೆ ಎಂದರು. ಚನ್ನಸಾಗರ ಅಂಗನವಾಡಿ ಕೇಂದ್ರ ನಿನ್ನೆ ಮಳೆ ಬಂದ್ಬಿಟ್ಟು ನೀರೆಲ್ಲ ನುಗ್ಬಿಟ್ಟು ಎಲ್ಲ ಹಾಳಾಗಿದೆ. ಸರ್ಫುಡ್ ರೆಕಾರ್ಡ್ಸು ಎಲ್ಲನೂ ಈಗಾಗಲೇ ನಮ್ಮ ಅಧಿಕಾರಿಗಳು CDPO ಮೇಡಮು ಮತ್ತು ಸೂಪರ್ವೈಸರು ಬಂದು ವಿಸಿಟ್ ಕೊಟ್ಟು ಹೋಗಿದ್ದಾರೆ. ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ, ಒಂದು ಕಂಪ್ಲೇಂಟ್ ಮಾಡೋಣ ಅಂತಂದು ಹೇಳಿದ್ದಾರೆ ಸರ್. ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಏನೇನು ಹಾಳಾಗಿದೆ? ಏನೇನಿತ್ತು? ಫುಡ್ಡು ರೆಕಾರ್ಡ್ಸು ಎಲ್ಲ ಹಾಳಾಗಿದೆ ಸರ್. ಅದು ಬಿಟ್ಟು ಏನೇನಿತ್ತು? ಇನ್ನು ಅದೇ ಫುಡ್ಡು ರೆಕಾರ್ಡ್ಸ್ ಅಷ್ಟೇ. ಮಕ್ಕಳ ಆಟ ಸಾಮಾನು, ಆಟ ಸಾಮಾನು ಎಲ್ಲ ನೋಡಿ ಸರ್, ಎಲ್ಲ ಈಚೆ ಆಗ್ತಾ ಇದ್ದೀವಿ. ಎಲ್ಲ ಇನ್ನು ಒಳಗೆ ಇರೋದೆಲ್ಲ ಇದೆ. ಆಟಿಕೆ ಸಾಮಾನುಗಳು, ಹಳೆ ರೆಕಾರ್ಡ್ಸ್ಗಳು, ಫುಡ್ಡು ಪ್ರತಿಯೊಂದು ಹಾಳಾಗಿದೆ ಸರ್. ಟೇಬಲ್ ಎಲ್ಲ ಎಲ್ಲ ಹೋಗಿದೆ ಸರ್. ಚೇರುಗಳು ಎಲ್ಲ ಎಲ್ಲನೂ ಹಾಳಾಗಿದೆ ಸರ್. ಏನು ಉಳಿದಿಲ್ಲ ಒಳಗೆ? ಇಲ್ಲ ಸರ್. ಏನು ನಿಮ್ಮ ಹೆಸರಮ್ಮ? ಸರಸ್ವತಿ ಅಂತಂದೇಳಿ. ಇಲ್ಲಿ ಅಂಗನವಾಡಿ ಕಾರ್ಯಕರ್ತ? ಅಂಗನವಾಡಿ ಕಾರ್ಯಕರ್ತೆ. ಚನ್ನಸಾಗರ ಅಂಗನವಾಡಿ ಕಾರ್ಯಕರ್ತ. ಚನ್ನಸಾಗರ ಗ್ರಾಮಸ್ಥ ಲಕ್ಷ್ಮೀನಾರಾಯಣ ಮಾತನಾಡಿ, ಚನ್ನಸಾಗರ ಗ್ರಾಮದ 80 ಮನೆಗಳಲ್ಲಿ 380 ಅಧಿಕ ಜನ ವಾಸವಿದ್ದಾರೆ. ಮುಂಜಾನೆ ಘಟನೆಯಾದ ಪರಿಣಾಮ ನಾವೆಲ್ಲ ಬದುಕಿದ್ದೇವೆ ಎಂದರು. ಪಾಪ್ಯುಲೇಷನ್ ಬೆಳಿಗ್ಗೆ ಬರೋಷ್ಟೊತ್ತಿಗೆ ಎಲ್ಲ ಅಕ್ಕಿ ದವಸ ಧಾನ್ಯ ಎಲ್ಲ ನೆಂದೋಗ್ಬಿಟ್ಟಿದ್ವು. ದನ ಕರು ಇಟ್ಕೊಂಡು ಓಡೋಗೋದ್ರೊಳಗೆ ಊರೆಲ್ಲ ತುಂಬ್ಕೊಬಿಡ್ತೀವಿ ನೀರು. ಮತ್ತು ನಮ್ಮ ಸ್ಕೂಲ್ ಇದೆ, ನಮ್ಮ ಪ್ರೈಮರಿ ಸ್ಕೂಲು. ಪ್ರೈಮರಿ ಸ್ಕೂಲಲ್ಲಿ ಏನು ಅಲ್ಲಿ ಏನೇನು ಸಾಮಾನು ಮೆಟೀರಿಯಲ್ ಇದ್ವೋ ಎಲ್ಲ ನೆಂದೋಗಿವೆ. ಅಂಗನವಾಡಿ ಸ್ಕೂಲ್ ಇದೆ, ಅಂಗನವಾಡಿ ಶಾಲೆ ಏನೇನು ದವಸ ಧಾನ್ಯಗಳು ಏನೇನಿದ್ವೋ ಎಲ್ಲ ಪೂರ್ಣವಾಗಿ ಹಾಳಾಗಿದೆ. ಮತ್ತು ಪ್ರತಿ ಮನೆಯ ಸ್ಟೂಡೆಂಟ್ಸು ವಿದ್ಯಾರ್ಥಿಗಳವರೇ ಅವ್ರ ಬುಕ್ಗಳು, ನೋಟ್ಬುಕ್ಗಳು, ಬಟ್ಟೆ ಬರ ಎಲ್ಲ ನೆಂದೋಗಿದೆ. ಬೆಳಗ್ಗೆ ಹೋಗ್ಬೇಕಾದ್ರೆ ಹುಡುಗರು ಕಣ್ಣ ನೀರಾಗ್ತಾ ಸ್ಕೂಲ್ಗೆ ಹೋಗಲಿಲ್ಲ. ದಯವಿಟ್ಟು ನಮ್ಮೂರಿಗೆ ಶಾಶ್ವತವಾದಂಥ ಪರಿಹಾರ ಕೊಡಬೇಕು. ಮತ್ತು ದನ ಕರುಗಳಿಗೆ ಮೇವಿಲ್ಲ, ಮತ್ತು ಬೆಳೆ ನಾಶ ಆಗಿದೆ. 1 15 20,000 ರೂಪಾಯಿ ಖರ್ಚಾಗಿದೆ. ಮತ್ತು ಇಷ್ಟು ಬೆಳೆ ಎಲ್ಲ ನಾಶನ ಆಗಿಬಿಟ್ಟು ಕಂಪ್ಲೀಟ್ ಮುಳುಗೋಗಿದೆ. ಅದಕ್ಕೆ ಪರಿಹಾರ ಇಲ್ಲ, ಕೇಳೋರಿಲ್ಲ. ಇಲ್ಲಿ ಯಾರು ಬಂದರೂ ನಮಗೆ ಈ ರೆವಿನ್ಯೂ ಇಲಾಖೆಯವ್ರು ಬಿಟ್ಟರೆ ಇನ್ನು ಆರೋಗ್ಯ ಇಲಾಖೆಯಾಗಲಿ, ವಿದ್ಯಾ ಇಲಾಖೆಯಾಗಲಿ, ಮತ್ತು ಇತರೆ ಇಲಾಖೆಯವ್ರು ಯಾರು, ಕೃಷಿ ಇಲಾಖೆಯಾಗಲಿ, ಯಾರು ನಮ್ಮೂರಿಗೆ ಬಂದಿಲ್ಲ, ಇದುವರೆಗೂ ಬಂದಿಲ್ಲ. ನಮಗೆ ವಿಷಯ ತಿಳಿದ ತಕ್ಷಣ ನಮ್ಮ ಶಾಸಕರು, ಮಾಜಿ ಶಾಸಕರಂತ ಸುಧಾಕರ್ ಲಾಲ್ ಅವರು, ನಮ್ಮ ಜನಪ್ರಿಯ ಇವರು ಶಾಸಕರು ತಿಳಿದ 20 ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು ಇಡೀ ಊರೆಲ್ಲ ವೀಕ್ಷಣೆ ಮಾಡಿ AC ತಹಸೀಲ್ದಾರರು ಎಲ್ಲರಿಂದ ಮಾತಾಡಿ ಇದಕ್ಕೆ ಪರಿಹಾರ ದೇವನು ಅವ್ರಿಗೆ ಕೇಳಿ ಎಲ್ಲ ಧೈರ್ಯ ತುಂಬಿ ಹೋಗಿದ್ದಾರೆ. ಮಾಜಿ ಶಾಸಕ PR ಸುಧಾಕರ್ ಲಾಲ್ ಮಾತನಾಡಿ, ಚನ್ನಸಾಗರ ಗ್ರಾಮವು ನೀರಿನಿಂದ ಜಲಾವೃತವಾಗಿ ಮನೆಯಲ್ಲಿದ್ದ ದವಸ ಧಾನ್ಯ ನಾಶವಾಗಿವೆ. ಮನೆಗಳ ಗೋಡೆಗಳು ಕುಸಿದು ರೈತರ ಜೀವನ ಬೀದಿಗೆ ಬಂದಿದೆ. ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಈಗಾಗಲೇ ಸಮಸ್ಯೆ ಎದುರಾಗಿದೆ ಎಂದರು. ಕುರುಡುಗಾನಹಳ್ಳಿ, ಚೀಲ್ಗಾನಹಳ್ಳಿ, ವಡ್ಡಿಗೆರೆ ಮತ್ತು ಇನ್ನು ಹಲವಾರು ಗ್ರಾಮಗಳಿಗೆ ಹೋದಂಥ ಸಂದರ್ಭದಲ್ಲಿ ನಾವು ನೋಡಿದ್ವಿ, ರೈತರು ಏನು ಬೆಳೆಯನ್ನು ಬೆಳೆದು ರಾಗಿ ಮತ್ತು ಅಕ್ಕಿ ದವಸ ಧಾನ್ಯಗಳೇನು ಸಂಗ್ರಹಣೆ ಮಾಡಿಕೊಂಡಿದ್ರು, ಅವು ಕೂಡ ನೀರಿನಲ್ಲಿ ನೆಂದು ಇವತ್ತು ಅದು ಕೂಡ ಹಾಳಾಗಿದೆ. ಉಪಯೋಗಕ್ಕೆ ಯೋಗ್ಯವಂತ ರೀತಿಯಲ್ಲಿದೆ. ಹಾಗಾಗಿ ಸರ್ಕಾರ ಅದ್ರ ಬಗ್ಗೆ ಕೂಡ ಹೆಚ್ಚಿನ ಗಮನವನ್ನು ಕೊಟ್ಟು ತತ್ಕ್ಷಣದಿಂದ ಹೆಚ್ಚಿನ ಪರಿಹಾರವನ್ನು ಘೋಷಣೆ ಮಾಡಬೇಕು. ಮತ್ತು ಏನು ಈ ಒಂದು ಮನೆಗಳಲ್ಲಿ ನೀರು ತುಂಬಿಕೊಂಡು ಮತ್ತು ಪಂಪು ಮೋಟ್ರುಗಳು ಎಲ್ಲ ನೀರಲ್ಲಿ ಜಲಾವೃತವಾಗಿರೋದ್ರಿಂದ ಕುಡಿಯೋ ನೀರಿನ ಬವಣೆ ಭಾಳ ಎದ್ದು ಕಾಣ್ತಾ ಇದೆ. ಹಾಗಾಗಿ ಗ್ರಾಮ ಪಂಚಾಯತಿಗಳಿಂದ ತತ್ಕ್ಷಣದಿಂದಲೇ ಟ್ಯಾಂಕರ್ಗಳಲ್ಲಿ ನೀರನ್ನು ಈ ಗ್ರಾಮಗಳಿಗೆ ತಕ್ಷಣ ಪೂರೈಸ್ತಕ್ಕಂಥ ಕೆಲಸವನ್ನು ಕೂಡ
ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭ. ಇನ್ನು ಸುವರ್ಣಮುಖಿ, ಜಯಮಂಗಲಿ ಮತ್ತು ಗರುಡಾಚಲ ನದಿಯ ಸಂಗಮ ಸ್ಥಳವಾದ ಚನ್ನಸಾಗರ ಗ್ರಾಮವು ಅಪಾಯ ಸ್ಥಿತಿಗೆ ತಲುಪಿದೆ. 3 ದಿನಗಳ ಸಂಗಮ ಸ್ಥಳಕ್ಕೆ ಸರ್ಕಾರ ಹೆಚ್ಚಿನ ಭದ್ರತೆಯ ಜೊತೆಗೆ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕಾದ ಅನಿವಾರ್ಯತೆ ಇದೆ. ಗೌರಿಬಿದನೂರು ಮಧುಗಿರಿ ನಡುವೆ ಸೇತುವೆಯ ಸಮೀಪವೇ ಇರುವ ಗ್ರಾಮಕ್ಕೆ ಹೆಚ್ಚಿನ ಜಾಗೃತಿ ಮತ್ತು ಕಾಳಜಿಯ ಅವಶ್ಯಕತೆ ಇದೆ. ಎನ್ ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ.